ಮ್ಯಾಮ್, ನಿಮ್ಮ ಪ್ರೀತಿಯ ರಶ್ಮಿ ಅಂತ ಮಾತಾಡ್ತಾ ಇರೋದು. ನಾನು ಬ್ಯಾಂಗ್ಳೂರ್ ಟು ಲಕ್ನೋ ಅಲೋನ್ ಟ್ರಿಪ್ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಈ ಮಧ್ಯ ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಜನ ಫ್ರೆಂಡ್ಸ್ ಆದರು. ಈ 3 ಡೇಸ್ ಜರ್ನಿ ಐ ಕಾಂಟ್ ಫರ್ಗೆಟ್. ಎಷ್ಟು ಜನ ಫ್ರೆಂಡ್ಸ್ ಆಯಿತು ಅಂತಂದರೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿಯವರು. ನೇಪಾಳದವರು, ಮಣಿಪುರದವರು, ಮತ್ತು ಹೈದರಾಬಾದಿಂದ ಬರ್ತಾ ಇರೋರು ಎಲ್ಲರೂ ಫ್ರೆಂಡ್ಸ್ ಆದರು. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಸೋಲೋ ಟ್ರಿಪ್ಗಳನ್ನ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ನಾನು ಯಾವಾಗ ಹೋಗಬೇಕಾದ್ರೂ ನಾನು ಸೋಲೋ ಟ್ರಿಪ್ಪೇ ಹೋಗ್ತೀನಿ. ಅಂದರೆ ಒಂದೊಂದ್ಸಲ ಬೈಕಲ್ಲಿ ಹೋಗ್ತೀನಿ, ಒಂದೊಂದ್ಸಲ ಬಸ್ಸಲ್ಲಿ ಕೂಡ ಹೋಗ್ತೀನಿ, ಫ್ಲೈಟಲ್ಲೂ ಹೋಗಿದ್ದೀನಿ. ಇವಾಗ ನಾನು ತುಂಬ ಸಲ ಟ್ರೈನಲ್ಲಿ ಹೋಗಿದ್ದೀನಿ, ವಿತ್ ಫ್ರೆಂಡ್ಸ್ ಹೋಗಿದ್ದೀನಿ, ಫ್ಯಾಮಿಲಿ ಹೋಗಿದ್ದೀನಿ. ಆದರೆ ಈ ಸಲ ಬರ್ತಾ ಇರೋದು ನಾನು ಸೋಲೋ ಟ್ರಿಪ್ಪು. ಬಿಕಾಸ್ ನನ್ನದು ವ್ಯಾಕ್ಸಿನೇಷನ್ ಆಗಿಲ್ಲ, ಸೆಕೆಂಡ್ ಡೋಸ್ ಆಗಿಲ್ಲ. ಇಲ್ಲ ಅಂತಿದ್ದರೆ ನಾನು ಫ್ಲೈಟಲ್ಲೇ ಹೋಗ್ಬೋದಾಗಿತ್ತು. 4 ಅವರ್ ಜರ್ನಿ, ಆದರೆ ಸೆಕೆಂಡ್ ಡೋಸ್ ಆಗಿಲ್ಲ ಅಂತ ಅಂದರೆ ಅದರಲ್ಲಿ ಇನ್ನೂ ಎಕ್ಸ್ಟ್ರಾ 5,000 ಫೈನ್ ಕೊಡಬೇಕಾಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಒಂದು 3 ಡೇಸ್ ಎಕ್ಸ್ಟೆಂಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಲಾಂಗ್ ಗ್ಯಾಪ್, ನಾನು ನಾರ್ತ್ ಇಂಡಿಯಾ ತುಂಬ ಕಡಿಮೆ ಬಂದಿರೋದು. ಈ ಸಲ ಬರ್ತಾ ಇದ್ದೀನಿ. ನಾನು ಇದಕ್ಕೆ ಮೊದಲು ಹೋಗಿದ್ದಿದ್ದು ನಾರ್ತ್ ಇಂಡಿಯಾ ಹೋಗಿದ್ದೆಲ್ಲ ಟೂರ್ನಮೆಂಟ್ಗೆ, ನಾನು ಮಾರ್ಷಲ್ ಆರ್ಟ್ ಟೂರ್ನಮೆಂಟ್ಗೆ ಹೋಗ್ತಾ ಇದ್ದೆ, ಮತ್ತು ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದೆ. ಬಟ್ ಒಬ್ಬಳೇ ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ತಾ ಇರೋದು ಇದು ಫಸ್ಟ್ ಟೈಮ್. ತುಂಬ ಖುಷಿ ಅನ್ನಿಸ್ತಾ ಇದೆ ನನಗಂತೂ. ನಂದೆಲ್ಲ ಜರ್ನಿನೂ ನೀವು ನನ್ನ ಜೊತೆ ನೋಡ್ಬೋದು ಯೂಟ್ಯೂಬ್ ಚಾನಲಲ್ಲಿ ರಶ್ಮಿ ವಿನೋದ ಅಂತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಲವ್ ಯು. Say
Yeah. You missed it.